ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿ ಇರುವ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವ ಪ್ರಯುಕ್ತ ರಾಘವೇಂದ್ರ ಸ್ವಾಮಿಗಳಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಘವೇಂದ್ರ ಸೇವಾ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವ ಆರಾಧನಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದ್ದು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಆರಾಧನಾ ಮಹೋತ್ಸವ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕವನ್ನು ಬುಧವಾರ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಅಂತ ಸಮಿತಿಯ ಪ್ರಮುಖರಾದ ವಿಜಯೇಂದ್ರ ತಿಳಿಸಿದರು. ಮಧ್ಯಾಹ್ನ ರಥೋತ್ಸವ ಕೂಡ ಇರುತ್ತೆ. ರಥೋತ್ಸವ ಈ ಬಾರಿ ಬಹುಜನರ ಅಪೇಕ್ಷೆಯ ಮೇರೆಗೆ ರಸ್ತೆಯಲ್ಲಿ ರಥೋತ್ಸವ ಮಾಡಬೇಕು, ಒಳಗಡೆ ಮಾಡಿದ್ರೆ ಎಲ್ಲರೂ ಸೇರೋಕ್ಕಾಗಲ್ಲ ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿರೋದ್ರಿಂದ PNT ಕ್ವಾರ್ಟರ್ಸ್ ತನಕ ರಥೋತ್ಸವ ತನಕ ಹೋಗಿ ಮತ್ತೆ ಹಿಂತಿರುಗುತ್ತೆ. ರಥೋತ್ಸವದಲ್ಲಿ ತಾವೆಲ್ಲರ ಭಾಗವಹಿಸ್ಬೋದು. ಸಂಜೆ ಜ್ಯೋತಿ ನರಸಿಂಗರಾವ್ ಅವರು ತಂಡದಿಂದ ಸಾಮೂಹಿಕ ಗಾಯನದ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲೂ ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಪ್ರತಿ ವರ್ಷ ರಾಯರ ಬೆಳ್ಳಿ ರಥೋತ್ಸವ ದೇವಸ್ಥಾನ ಬಳಗ ನಡೆಯುತ್ತಿದ್ದು ಈ ಬಾರಿ ಭಕ್ತರ ಒತ್ತಾಯದ ಮೇರೆಗೆ ರಾಜಬೀದಿಗಳಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ದೇವಸ್ಥಾನಕ್ಕೆ ಬರುವ ಸಹಸ್ರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಸಂಘ ಹಾಗೂ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ವತಿಯಿಂದ ತುಮಕೂರು ಜಿಲ್ಲಾ ಮಟ್ಟದ ಸಂಸ್ಕೃತೋತ್ಸವ ಹಾಗೂ ಆಸ್ಮಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಉದ್ಘಾಟಿಸಿ ಮಾತನಾಡಿದರು. ತುಮಕೂರು ಗ್ರಾಮಾಂತರದ ಶ್ರೀ ವೀರಭದ್ರಸ್ವಾಮಿ ಗ್ರಾಮಾಂತರ ಪ್ರೌಢಶಾಲಾ ಆವರಣ ಹರಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಹಲ್ಯ, ಪ್ರೊಫೆಸರ್ ಸಿಫಾಲಯ, ಹನುಮಂತಪ್ಪ, ಸೂರ್ಯ, ಹೆಬ್ಬಾಳ, ಬಿಪಿ ಪ್ರಕಾಶ್, ವಿದ್ವಾನ್ ಹರಳೂರು ಶಿವಕುಮಾರ್, ಸಿದ್ದರಾಮಯ್ಯ, ಗಂಗಾಧರಯ್ಯ, ಶಿವರುದ್ರಪ್ಪ, ವೆಂಕಟಪ್ಪ, ಶಕುಂತಲಾ, ಮೇಘನ, ಲೋಕೇಶ್, ಶಿವಪ್ರಕಾಶ್ ಸೇರಿದಂತೆ ಕಾರ್ಯಕ್ರಮದಲ್ಲಿ ಇತರರು ಭಾಗಿಯಾಗಿದ್ದರು. ಇದು ಪಟ್ಟಣದಲ್ಲಿ ನಡೆಯೋದಿಲ್ಲ, ಅದು ಹಳ್ಳಿ ಕಡೆ ಮಾತ್ರ, ಹಳ್ಳಿಯ ಶಾಲೆಗಳಲ್ಲಿ ಮಾತ್ರ ಇದು ನಡೆಸ್ಕೊಂಡು ಬರ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಇದು ಹಳ್ಳಿಗಳ ಕಡೆಗೆ ಹೆಚ್ಚು ಹೆಚ್ಚು ಕೊಂಡೊಯ್ಯುವಂತಹ ಪ್ರಯತ್ನ ನಿರಂತರವಾಗಿ ಮಾಡಲಿ. ಇವತ್ತು ನೀವೆಲ್ಲರೂ ಕೂಡ ಏನೇ ಸಂಸ್ಕೃತವನ್ನು ಉಳಿಸಬೇಕು, ಬೆಳೆಸಬೇಕು, ಇದನ್ನು ಅಮೃತ ಭಾಷೆಯಾಗಿ ಇದನ್ನು ನಾವು ಯಾವತ್ತು ನೋಡಬೇಕು ಅನ್ನುವಂಥ ಕನಸಿದೆ. ಇವತ್ತು ಅದಕ್ಕೆ ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾಗಿದೆ. ಅದು ನಿಮ್ಮ ಕೈಲಿದೆ. ಇಲ್ಲಿ ಅಲ್ಲು ಇಲ್ಲಿ ಸಂಸ್ಕೃತ ಶಿಕ್ಷಕರಿದ್ದಾರೆ, ಅವರ ಕೈಲಿ ಅದು ಜಾಸ್ತಿಯಾಗಿರುವಂಥದ್ದು. ಎಷ್ಟೇ ಆದೇಶಗಳು ಬರಲಿ, ಎಷ್ಟೇ ನಿಮ್ಮ ಬೇರೆ ಬೇರೆ ವಿಚಾರಗಳಿರಲಿ, ಎಲ್ಲ ಪೀಠೋಪಾಠ ಇರಲಿ, ಎಲ್ಲ ಇದ್ದರೂ ಕೂಡ ಅದನ್ನು ಮಾಡಬೇಕಾಗಿರುವಂತಹವರು, ಅದನ್ನು ಜಾಗೃತಗೊಳಿಸಬೇಕಾಗಿರುವಂತಹವರು ಶಿಕ್ಷಕರಾದ ನಿಮ್ಮ ಕೈಲಿ ಇರುವಂತಹದ್ದು. ನೀವು ಯಾವತ್ತೂ ಕೂಡ ನೀವು ಉಪನಿಷತ್ನೇದಾಗಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅನ್ನಂತಿದೆಯಲ್ಲ, ಅದನ್ನು ನಿಮ್ಮ ಉಸಿರನ್ನಾಗಿಸ್ಕೋಬೇಕು. ಯಾವಾಗಲೂ ಕೂಡ ನೀವು ಅದನ್ನು ಯಾವತ್ತೂ ನಿಮ್ಮ ಬದುಕಿನೊಳಗೆ ನಿಮ್ಮ ಎರಡು ಕಣ್ಣುಗಳಂತೆ ಭಾವಿಸಿ ಸ್ವಾಧ್ಯಾಯ ಮತ್ತು ಪ್ರವಚನ ಎರಡನ್ನೂ ಕೂಡ ಅಷ್ಟೇ ಸಮರ್ಥವಾಗಿ ನಿರ್ವಹಿಸುವಂತಹ ಉತ್ತಮ ಶಿಕ್ಷಕರಾಗಿ ನೀವೆಲ್ಲರೂ ಕೂಡ ಇದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಅದರಲ್ಲೂ ಕೂಡ ಮಾಡಲಿ ಅಂತ ಹಾರೈಕೆಯನ್ನು ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ರಾಜಣ್ಣ ವಿಶೇಷವಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದಾನೆ. ನಮ್ಮ ಹರಳೂರಿನ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕನ ಕೆಲಸ ಮಾಡ್ತಾ ಇರುವಂಥ ರಾಜಣ್ಣ, ಮತ್ತು ಸಂಘದಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇರುವಂತಹವರು ಉಪಾಧ್ಯಕ್ಷ, ಅದು ನಿಮಗೆ ಜಾಸ್ತಿ ಉಪಾಧ್ಯಕ್ಷರ ಕಡೆಗೆ ಜಾಸ್ತಿ ಆಗ್ತಾ ಇದೆ, ಸಂಸ್ಕೃತ ಕಡೆ ಕಡಿಮೆ ಆಗ್ತಾ ಇದೆ ನನ್ನ ಕಂಡಾಗೆ. ನೀನು ಅದರಿಂದ ಎರಡನ್ನೂ ಕೂಡ ಮುಖ್ಯವೇ ಅಂತಲೇ ಭಾವಿಸ್ಬೇಕು. ನೀನು ಸಂಸ್ಕೃತವನ್ನು ಕೂಡ ಹೆಚ್ಚು ಹೆಚ್ಚು ನೀವೆಲ್ಲ ಈಗ ಬಹಳಷ್ಟು ಜನ ಏನು ಮಾಡ್ತಾ ಸಂಘಕ್ಕೆ ಸೇರ್ಕೊಂಡ್ಬಿಟ್ರೆ. ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸ್ ಅವರ ಜನ್ಮದಿನೋತ್ಸವವನ್ನು ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ಆಚರಣೆ ಮಾಡಲಾಯಿತು. ತುಮಕೂರು ಜಿಲ್ಲಾಡಳಿತ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆಯ ವತಿಯಿಂದ ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 109ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ 5 ಜನ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಹಾಗೂ ಜಿಲ್ಲೆಯಾದ್ಯಂತ ದೇವರಾಜ್ ಅರಸು ವಸತಿ ನಿಲಯದಲ್ಲಿ ವಾಸವಿದ್ದು ವ್ಯಾಸಂಗ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಸಣ್ಣ ವಿಜಯ ಮತ್ತು ವಸಂತಮ್ಮ ದಂಪತಿಗಳ ಮಗನಾಗಿ 13ನೇ ಜನಿಸಿದರು. ಇವರ ತಂದೆ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಸೇವೆ ಸಲ್ಲಿಸಿದ್ದು ಈಗ ನಿವೃತ್ತಿ ಜೀವನ ಸಾಗಿಸಿದ್ದಾರೆ. ಇವರ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ನಡೆಸಿ ಪ್ರೌಢ ಶಿಕ್ಷಣ ಮತ್ತು ಖಾಸಗಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಶ್ರೀ ನಾರಾಯಣ ಗುರುಗಳ ಜನ್ಮದಿನದ ಅಂಗವಾಗಿ ತುಮಕೂರು ನಗರದ ಎಂಪ್ರೆಸ್ ಕಾಲೇಜಿನಲ್ಲಿ ಪ್ರಬಂಧ ಸ್ಪರ್ಧೆ ಮತ್ತು ಚರ್ಚಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು.
ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಭಜನೆ ಮತ್ತು ಜನರ ಏಳಿಗೆಗೆ ರಾಜಕೀಯವಾಗಿ ಸುಗಮ ಆಡಳಿತಕ್ಕೆ ನಾಂದಿ ಹಾಡಿದವರು. ಅದರಂತೆ ಸಮಾಜ ಸುಧಾರಣೆಯಲ್ಲಿ ನಾರಾಯಣ ಗುರುಗಳ ಪ್ರಯತ್ನ ಹೇಳತೀರದು. ಹಿಂದುಳಿದ ವರ್ಗಗಳ ಅಭ್ಯುದಯಕ್ಕೆ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿ, ಅವರ ಕೊಡುಗೆ ಅಪಾರ. ಹಾಗಾಗಿ ಈ ನಾಯಕರ ಕುರಿತಾದ ಚರ್ಚೆ ವಿದ್ಯಾರ್ಥಿಗಳಲ್ಲಿ ಸಾಧನೆಗೆ ಪ್ರೇರಣೆ ನೀಡಬೇಕಾಗಿದೆ ಅಂತ ತಿಳಿಸಿದ್ರು. ನಮಗೆ ಮಾರ್ಗದರ್ಶನ ಆಗಬೇಕು, ನಮಗೆ ಮಾದರಿಯಾಗಬೇಕು, ಅದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಹೇಳಿ ನಮ್ಗೆಲ್ಲರೂ ಹೋಗಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ನಾವು ಯಾರನ್ನೂ ಮಾತಾಡಲ್ಲ, ಎಲ್ಲರೂ ಎರಡೆರಡೇ ನಿಮಿಷ ಉಳಿದಿರೋ ವೇದಿಕೆ ನಿಮಗೆ ಉಳಿದಿದೆ, ನಿಮ್ಮ ವೇದಿಕೆ ನೀವುಗಳೇ ಇವತ್ತಿಲ್ಲಿ ಮಾತಾಡಬೇಕಾಗಿದೆ. ನಮಸ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಹಾಜರಿದ್ದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ಮುರಳೀಧರ್ ಹಾಲಪ್ಪ ಬಹುಮಾನವನ್ನು ವಿತರಣೆ ಮಾಡಿದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ತಾಲೂಕಿನ ಬಿದರೆಹಳ್ಳಿ ಕಾವಲ್ ಬಳಿ ನಿರ್ಮಾಣವಾಗಿರುವ ಎಚ್ಎಎಲ್ ಘಟಕದಿಂದ ರೈತರ ಕೃಷಿ ಜಮೀನನ್ನು ಒತ್ತುವರಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಸ್ಥಳೀಯರು ತುಮಕೂರು ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ರೈತರು, ನಿಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಯಲ್ಲಾಪುರ, ತಿಮ್ಮಳಿಪಾಳ್ಯ, ರಾಜನಪಿಂಚೆ, ಸೋಪನಹಳ್ಳಿ, ಕುಂದರನಹಳ್ಳಿ, ಸಾಗರನಹಳ್ಳಿ ಮತ್ತು ಬಿದರೆಹಳ್ಳ ಕಾವಲ್ ಗ್ರಾಮಗಳಿಗೆ ಸೇರಿರುವ ಎಲ್ಲ ಸರ್ವೆ ನಂಬರ್ಗಳ ಜಮೀನು ಮತ್ತು ಗ್ರಾಮದ ಕೆರೆಕಟ್ಟೆ, ಸರ್ಕಾರಿ ಶಾಲೆ ಮತ್ತು ಮೈದಾನಕ್ಕೆ ಹೊಂದಿಕೊಂಡಂತೆ ಸಾಗರನಹಳ್ಳಿ ಗೇಟಿನ ಹೇಮಾವತಿ ಚಾನಲ್ವರೆಗೂ ಎಚ್ಎಎಲ್ ಘಟಕದ ಕಡೆಗೆ ರೈತರ ಫಲವತ್ತಾದ ಕೃಷಿ ಜಮೀನನ್ನು ಘಟಕವು ಹೆಚ್ಚುವರಿಯಾಗಿ ಭೂಸ್ವಾಧೀನ ಮಾಡಿಕೊಳ್ತಾ ಇದೆ. ಇದರಿಂದ ರೈತರಿಗೆ ಸಾಕಷ್ಟು ನಷ್ಟವಾಗ್ತಿದ್ದು ಇರುವ ಭೂಮಿಯನ್ನು ಕಳೆದುಕೊಂಡು ರೈತರು ಕಂಗಾಲಾಗುವ ಪರಿಸ್ಥಿತಿ ಉಂಟಾಗಲಿದೆ. ಎಚ್ಎಎಲ್ ಘಟಕಕ್ಕೆ ಹೆಚ್ಚುವರಿಯಾಗಿ ಇರುವ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳಿ, ಆದರೆ ರೈತರ ಫಲವತ್ತಾದ ಭೂಮಿಯನ್ನು ಕೊಡಲು ಸಿದ್ಧವಿಲ್ಲ, ಹಾಗಾಗಿ ತಕ್ಷಣವೇ ರೈತರ ಜಮೀನು ಒತ್ತುವರಿ ನಿರ್ಧಾರವನ್ನು ನಿಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಶಿಧರ್ ಅಂತೇಳಿ ಶಶಿಧರ್ ಅಂತೇಳಿ ಗುಬ್ಬಿ ತಾಲೂಕು ನಿಟ್ಟೂರು ಬಳಿ ತಿಂಬಳಿಪಾಳ್ಯದಲ್ಲಿ ನಾವು ಈಗ ಏನಿದೆ ಹೋರಾಟ ಅಂತಂದರೆ ಎಚ್ಎಎಲ್ ಬಂದು 600 ಎಕರೆಯಲ್ಲಿ ನೀವು ಜಮೀನು ಅಲ್ಲಿ ಎಚ್ಎಎಲ್ ಸ್ಟಾರ್ಟ್ ಮಾಡಿ ನಮ್ಮ ಊರು ಗೇಟಲ್ಲಿ ಬಿದರಳ್ಳೆ ಕಾವಲ್ ಸರ್ವೆ ನಂಬರಲ್ಲಿ ಅದು ಆ್ಯಕ್ಚುಲಿ ಸರ್ಕಾರಿ ಗೋಮಳ ಇತ್ತು. ಅವಾಗ ನಾವು ಅಲ್ಲಿ ಸುತ್ತಮುತ್ತ ಜನಗಳೆಲ್ಲ ತೋಟಗಳು ಹೊಲಗಳಿಗೆ ಹಾಕೊಂಡು ರಾಗಿ ಎಲ್ಲ ಹಾಕೊಂಡು ಬೆಳಕ್ಕೆ ಬೆಳೆ ಬರ್ತಾ ಇದ್ವಿ. ಅವತ್ತೇನಾಯಿತು, ಇವರು ಗೋಮಳ ಇರೋದ್ರಿಂದ ಯಾರ ಹೆಸರಿಗೂ ಏನಿರಲಿಲ್ಲ ಅಂದರೆ 600 ಎಕರೆ ಜಮೀನು ಕೊಟ್ಟರು. ಅವತ್ತು ಬೇರೆ ಯಾವ್ದನ್ನು ತಗೊಂತೀವಿ ಅಂತ ಅವ್ರು ಯಾವುದೂ ಹೇಳಿಲ್ಲ. ಪಕ್ಕದಲ್ಲಿರೋಲ್ಲ ಗ್ರೀನ್ ಲ್ಯಾಂಡ್ ಆಗ್ತವೆ, ತೋಟಪಾಟಿ ಯಾವ್ದು ತಗೊಂತೀವಿ, ರೈತರು ಯಾವ್ದು ಜಮೀನು ತಗೊಳೋದಿಲ್ಲ ಅಂತ ಅವ್ರು ಹೇಳಿದರು. ಈಗ ಬಂದು ಇನ್ನೊಂದು ಸ್ಕೆಚ್ ಮಾಡ್ಕೊಂಡು ಪೂರ್ವ ನಿಯೋಜಿತ ಸ್ಕೆಚ್ ಮಾಡ್ಕೊಂಡು ಸಾಗರನಹಳ್ಳಿ ಗೇಟ್ ಚಾನಲಿಂದವ ಅಪ್ ಟು ತಗ್ಗೇಳಿ ಫಾರೆಸ್ಟ್ವರೆಗೂ ರೋಡ್ ಸೈಡ್ ಏನು ಬರ್ತಾವೋ ಅವಕ್ಕೆಲ್ಲವಕ್ಕೂ ಒಂದು ಸ್ಕೆಚ್ ಮಾಡಿ ಗಿಡ ಮರ ಬರೆಯೋಕ್ಕೆ ಬಂದಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಬರೆಯೋಕ್ಕೆ ಬಿಡೋದಿಲ್ಲ, ಬರೆಯೋಕ್ಕೆ ಬಿಡ್ದಂಗೆ ಗಲಾಟೆ ಮಾಡಿ ಕಳಿಸಿದ್ದೀವಿ ನಾವು. ಆ್ಯಕ್ಚುಲಿ ಈಗ ಇವತ್ತು ಡಿ ಸಿಯವ್ರಿಗೂ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನು 1 ಇಂಚು ಬಿಟ್ಕೊಡೋಕೆ ನಾವು ರೆಡಿ ಇಲ್ಲ. ಪ್ರಾಣ ಕೊಡ್ತೀವಿ, 1 ಇಂಚು ಜಮೀನಂತೂ ನಾವಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ರೆಡಿ ಇಲ್ಲ ಅವರಿಗೆ. ಇದ್ರ ಮುಖಾಂತರ ಫಾರೆಸ್ಟ್ ತಗೊಳ್ಳಿ, ಇನ್ನು ಫಾರೆಸ್ಟ್ ಬೇಜಾನು 1000 ಎಕರೆ ಫಾರೆಸ್ಟ್ ಇದೆ, ಫಾರೆಸ್ಟ್ ತಗೊಳ್ಳಿ. ರೈತರ ಜಮೀನು ಅವ್ರ ಪೂರ್ವಾಗಿ ಪಿತ್ರಾರ್ಜಿತವಾದ ಆಸ್ತಿಗಳು ಇರೋವೆಲ್ಲ. ಆಮೇಲೆ ಅಲ್ಲಿ ಸಮಾಧಿಗಳು, 1000 ಸಮಾಧಿಗಳಿದ್ದಾವೆ ನಮ್ಮ ರೈತರವು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ರೈತರುಗಳು ಜಮೀನು ಕೊಡಲ್ಲ. ಆಮೇಲೆ ಸ್ಕೂಲ್ ಇದೆ, ಸ್ಕೂಲ್ ಕಾಂಪೌಂಡ್ಗಳಿದ್ದಾವೆ, ಮನೆಗಳಿದ್ದಾವೆ, ಬೋರ್ವೆಲ್ಗಳಿದ್ದಾವೆ, ಎಲ್ಲ ಪ್ರತಿಯೊಂದು ಅರಗಿದೆ, ಸಮಾಧಿಗಳಿದ್ದಾವೆ. ಹಂಗಾಗಿ ನಾವು ರೈತರ ಜಮೀನು ಯಾವುದೇ ಕಾರಣಕ್ಕೂ ಕೊಡೋಕೆ ನಾವು 1 ಇಂಚು ಮಣ್ಣು, ಒಂದು ಇಡೀ ಮಣ್ಣು ಕೊಡೋಕೆ ನಾವು ರೆಡಿ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಷ್ಟು ಎಕರೆ ಮಾಡ್ಕೊಳೋದಕ್ಕೆ 600. ತುಮಕೂರಿನ ಕೆಆರ್ ಬಡಾವಣೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಸೆಪ್ಟೆಂಬರ್ 1 38ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಮತ್ತು ಜನಕಲ್ಯಾಣ ಟ್ರಸ್ಟ್ ಸಂಸ್ಕಾರ ಭಾರತೀವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ಸಮಿತಿ ಅಧ್ಯಕ್ಷ ರೇಖಾ ಮಹೇಶ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಜನಾ ಸ್ಪರ್ಧೆ, ಏಕಪಾತ್ರಾಭಿನಯ, ಜಾನಪದ ಗೀತೆ, ರಸಪ್ರಶ್ನೆ, ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ದೇವರ ನಾಮ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಹಗ್ಗ ಎಳೆಯುವ ಸ್ಪರ್ಧೆ ಸಹ ಮಾಡಲಾಗ್ತದೆ ಅಂತ ತಿಳಿಸಿದರು. ಈ ವರ್ಷ ನಾವು ಅಂಬೆಗಾಲು ಕೃಷ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಪೋಷಕರು ಬಂದವರೆಲ್ಲ ಯಾವಾಗಲೂ ವಿನಂತಿಯೆಲ್ಲ ಮಾಡ್ಕೊಳ್ತಾ ಇದ್ರು, 1 ವರ್ಷದಿಂದ ಮಕ್ಕಳನ್ನು ಮತ್ತು 1 ವರ್ಷದ ಮೇಲು ಮಕ್ಕಳ ಜೊತೆ ಸೇರಿಸ್ಬಿಡ್ತೀರಿ ಅಂಥೇಳಿ. ಹಾಗಾಗಿ ಈ ಬಾರಿ ನಾವು ವಿಶೇಷವಾಗಿ ಅಂಬೆಗಾಲು ಕೃಷ್ಣ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಹಗ್ಗ ಜಗ್ಗಾಟದಲ್ಲೂ ಒಂದಷ್ಟು ವ್ಯತ್ಯಾಸವನ್ನು ಮಾಡ್ಕೊಂಡಿದ್ದೇವೆ. ಕಾರಣ ಮಕ್ಕಳು ಕೂಡ ನಾವು ದೇಸಿ ಆಟವನ್ನು ಆಡಬೇಕು, ಹಗ್ಗ ಜಗ್ಗಾಟವನ್ನು ಆಡಬೇಕು ಅನ್ನೋ ಉದ್ದೇಶವಿಟ್ಕೊಂಡು ಮಕ್ಕಳು ಕೇಳ್ಕೊಂಡಿದ್ರು ಹೋದ ವರ್ಷ. ಹಾಗಾಗಿ ಈ ಬಾರಿ ಮಕ್ಕಳಿಗೂ ಕೂಡ ನಾವು ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ವಿಶೇಷವಾಗಿ ಏರ್ಪಡಿಸಿದ್ದೇವೆ. ಮತ್ತು ಈಗಾಗಲೇ ಆ ತಂಡಗಳು ಕೂಡ ಈ ಹೆಸರನ್ನು ಕೊಟ್ಟು ನೋಂದಾವಣಿ ಕೂಡ ಮಾಡಿಕೊಂಡಿದ್ದಾರೆ ಮಕ್ಕಳು, ಅದಕ್ಕೂ ಕೂಡ ನೋಂದಾವಣಿ ಇದೆ. ಈ ಮೂಲಕ ನಾವು ಪತ್ರಿಕೋದ್ಯಮ ಮಿತ್ರರಲ್ಲಿ
ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಅತಿ ಹೆಚ್ಚು ಮಕ್ಕಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರಿಂದ ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸನಾತನ ಸಂಸ್ಕೃತಿಯ ಮತ್ತೆ ದೇಸಿ ಆಟಗಳ ಮತ್ತು ಅವರ ಏನು ದಿನನಿತ್ಯದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳಲ್ಲಿ ವ್ಯತ್ಯಾಸಗಳನ್ನ ಕಾಣಬಹುದು. ಇಂತಹ ಒಂದು ಉತ್ಪ್ರೇಕ್ಷಣೀಯ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಅವರ ಪೋಷಕರು ಕೂಡ ಬಹಳ ಉತ್ಸಾಹ ಇರ್ತದೆ ಅಂತೇಳಿ ನಾನಾದರೂ ಭಾವಿಸ್ಕೊಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವತಿಯಿಂದ ಇಂದು ಈ ಒಂದು ಸಭೆಯಲ್ಲಿ ಉಪಸ್ಥಿತರುವಂತಹ ಎಲ್ಲರಿಗೂ ನಾನು ಈ ಎಲ್ಲ ಸ್ಪರ್ಧೆಗಳು ಇದೇ ತಿಂಗಳ 24 ಮತ್ತು 25 ನಡೆಯಲಿದೆ. ಪ್ರವೇಶ ಶುಲ್ಕ 20 ರೂಪಾಯಿ ಇರುತ್ತದೆ ಅಂತ ತಿಳಿಸಿದರು. 15 ವರ್ಷ ಮೇಲ್ಪಟ್ಟವರಿಗೆ ಹಗ್ಗ ಎಳೆಯುವ ಸ್ಪರ್ಧೆ, ಮರಳಿನಲ್ಲಿ ವಿಗ್ರಹ ಶೋಧವು, ಕೃಷ್ಣ ವೇಷ ಸ್ಪರ್ಧೆಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಅಂತ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಅಭಿನಯ ಸ್ಪರ್ಧೆ, ಜನಪದ ಗೀತೆ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ, ಮೊಸರು ಸುಲಿಕೆ ಹೊಡೆಯುವ ಸ್ಪರ್ಧೆ, ಇದಿಷ್ಟು ಸಣ್ಣ ಮಕ್ಕಳಿಂದ ಮತ್ತೆ ದೊಡ್ಡ ಮಾಧ್ಯಮ ವಯಸ್ಸಿನವರಿಗೂ ಸಹ ಇದ್ದಿರ್ತದೆ. ಹಾಗೆ 25 ತಾರೀಕು ಭಾನುವಾರ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ, ದೇವರನಾಮ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಇಷ್ಟು ಸ್ಪರ್ಧೆಗಳು ಇರ್ತದೆ. ಆ 25 ತಾರೀಕು ನಾವು ಎರಡು ಸ್ಪರ್ಧೆಗಳಾಗಿರ್ತಕ್ಕಂಥದ್ದು ಕೆಲವು ಪ್ರಮಾಣದಲ್ಲಿ ಘೋಷಣೆ ಮಾಡ್ಕೊಂಡು ಕೊಡ್ತೀವಿ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸಣ್ಣ ಪ್ರಾಯದಿಂದ ದೊಡ್ಡ ಪ್ರಾಯದ ತನಕ ಇರ್ತಕ್ಕಂಥ ಎಲ್ಲರೂ ಸಹ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಒಂದು ವಿಶೇಷತೆ ಇರ್ತಕ್ಕಂಥದ್ದು. ಅದರಲ್ಲಿ ಭಜನೆ ಮಾಡ್ತಕ್ಕಂಥದ್ದು ಇರಬಹುದು, ಏಕಪಾತ್ರ ಅಭಿನಯ ಮಾಡ್ತಕ್ಕಂಥದ್ದು ಇರ್ಬೋದು, ಜನಪದ ಗೀತೆ, ಹಾಗೆ ಮೊಸರು ಕುಡಿಕೆ ಹೊಡಿತಕ್ಕಂಥದ್ದು, ರಸಪ್ರಶ್ನೆ ಮಾಡ್ತಕ್ಕಂಥದ್ದು, ಇದರಲ್ಲಿ ಸಹ ಎಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೆ. ವಿಶೇಷವಾಗಿ ಮಕ್ಕಳಲ್ಲಿ ನಾವು ಒಂದು ಇದನ್ನು ಮಾಡಿದ್ದೀವಿ, ವ್ಯಕ್ತಿ ನಿರ್ಮಾಣದಿಂದ ಮಾತ್ರ ರಾಷ್ಟ್ರ ನಿರ್ಮಾಣ ಸಾಧ್ಯ. ಅಂತಹ ವ್ಯಕ್ತಿ ನಿರ್ಮಾಣದ ಸಂಸ್ಕಾರ ಬಾಲ್ಯದಲ್ಲಿಯೇ ನೀಡಬೇಕಾದಂಥ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಒಂದು ಪ್ರತೀತಿ ಅಂತ ನಾವು ಇದು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಇದಿಷ್ಟು 24 ಮತ್ತು 25 ತಾರೀಕು ಕಾರ್ಯಕ್ರಮ ನಡೀತಕ್ಕಂಥದ್ದು. ಇದಲ್ಲದೆ ಮುಂದೆ ಬರ್ತಕ್ಕಂಥ 1ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, 1ನೇ ತಾರೀಕು ಭಾನುವಾರ ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ದಿನ ನಾವು 5 ವಿಭಾಗದಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೀವಿ. ಅಂಬೆಗಾಲು ಕೃಷ್ಣ ಅಂತ ಹೇಳಿ 1 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು, 3 ವರ್ಷದಿಂದ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಮುದ್ದು ಕೃಷ್ಣ ಅಂತಕ್ಕಂಥ ವಿಭಾಗ, 3ರಿಂದ 5 ವರ್ಷದ ತನಕ ಇರತಕ್ಕಂಥ ಮಕ್ಕಳಿಗೆ ಬಾಲಕೃಷ್ಣ ವಿಭಾಗ ಅಂತ ಹೇಳಿ, 5ರಿಂದ 8 ವರ್ಷದ ವಿಭಾಗ ಇರತಕ್ಕಂಥ ಮಕ್ಕಳಿಗೆ ಕಿಶೋರ ಕೃಷ್ಣ ವಿಭಾಗ ಅಂತ ಮಾಡಿ, ಇದಲ್ಲದೇ ವಿಶೇಷ ಚೇತನ ಆಗಿರ್ತಕ್ಕಂಥ ಮಕ್ಕಳನ್ನು ಸಹ ಅದೇ ಒಂದು ಪ್ರತ್ಯೇಕ ವಿಭಾಗ ಮಾಡಿ ಅವ್ರಿಗೂ ಸಹ ಕೃಷ್ಣ ವೇಷವನ್ನು ಮಾಡಲಿಕ್ಕೆ ಒಂದು ಅವ್ರ ಒಂದು ಇದರಲ್ಲಿ ನಮ್ಮ ಜನಗಳ ಜೊತೆ ಸಮ್ಮಿಲನ ಆಗಿ ಅವರಲ್ಲಿ ಸ್ವಲ್ಪ ಬದಲಾವಣೆಯಾಗಿ, ಮಾನಸಿಕ ಬದಲಾವಣೆಯಾಗಿ, ಅವರ ಮನೆಯವರು ಮತ್ತೆ ಆ ಮಕ್ಕಳ ವಿಶೇಷ ಚೇತನರು ಏನಿರ್ತಾರೆ ಅವರನ್ನು ಸಹ ಬದಲಾವಣೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಸರಿ ಅದೊಂದನ್ನು ಸೇರ್ಪಡೆ ಮಾಡಿದ್ದೀವಿ. ಸಾಧಾರಣ ಇಷ್ಟು ಸ್ಪರ್ಧೆಗಳಿಗೆ ಒಂದು 450ರಿಂದ 500 ಮಕ್ಕಳುಗಳು ಕೃಷ್ಣ ವೇಷ ಹಾಕ್ತಾರೆ ಅಂತಕ್ಕಂಥದ್ದು ಇದೆ. ಕಳೆದ ಸರ್ತಿ ಒಂದು 350ರಿಂದ 400 ತನಕ. 1 ವರ್ಷದೊಳಗಿನ ಮಕ್ಕಳಿಗೆ ಅಂಬೆಗಾಲು ಕೃಷ್ಣ, 3 ವರ್ಷದೊಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ, 3ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಬಾಲಕೃಷ್ಣ, 5ರಿಂದ 8 ವರ್ಷದೊಳಗಿನ ಮಕ್ಕಳಿಗೆ ಕಿಶೋರ ಕೃಷ್ಣ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಭೀಮಸಂದ್ರದಲ್ಲಿರುವ ರೈಲ್ವೆ ಅಂಡರ್ ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವ ಪರಿಣಾಮ ಮಳೆ ನೀರಿನಿಂದಾಗಿ ರಸ್ತೆ ಮುಚ್ಚಿ ಹೋಗಿದೆ. ಇದರ ವರದಿಯಲ್ಲಿದೆ ನೋಡಿ. ನಗರದ ಭೀಮಸಂದ್ರದಲ್ಲಿರುವ ರೈಲ್ವೆ ಅಂಡರ್ ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಾಣದ ಪರಿಣಾಮ ಮಳೆ ನೀರಿನಿಂದಾಗಿ ರಸ್ತೆ ಮುಚ್ಚಿ ಹೋಗಿದೆ. ಸಾರ್ವಜನಿಕರ ವಾಹನ ಚಲನೆಗೆ ಪರದಾಡುವಂತಾಗಿದೆ. ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತಗೊಂಡಿದ್ದು ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ಸಮಸ್ಯೆ ಬಗೆಹರಿಸುತ್ತಾರ ಕಾದು ನೋಡಬೇಕಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮಧುಗಿರಿ ತಾಲೂಕಿನ ಸಿಂಗದಗಿರಿ ಗೊಂಡನಹಳ್ಳಿ ಬ್ಯಾಲಿಯ ಪಂಚಾಯಿತಿಯ ಗ್ರಾಮ ಮನೆಗಳಿಗೆ ಚರಂಡಿ ನೀರು ನುಗ್ಗಿದ ಪರಿಣಾಮ ಜನ ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಮಧುಗಿರಿ ತಾಲೂಕಿನ ಸಿಂಗದಗಿರಿ ಗೊಂಡನಹಳ್ಳಿ ಬ್ಯಾಲ ಪಂಚಾಯಿತಿಯ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ರಭಸದ ಮಳೆಗೆ ಜಯಮಂಗಲಿ ನದಿ ಮೈದುಂಬಿ ಹರಿದು ಅಕ್ಕಪಕ್ಕ ತೋಟಗಳಿಗೆ ಮನೆಗಳಿಗೆ ಮಳೆ ನೀರು ಒಳನುಗ್ಗಿದೆ. ಕಳೆದ ಬಾರಿ ಮಳೆಯಾಗಿದ್ದಾಗಲೂ ಇದೇ ಸ್ಥಿತಿ ಎದುರಾಗಿತ್ತು ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಅಧಿಕಾರಿಗಳು ಪುರವರ ಹೋಬಳಿಗೆ ಮಲತಾಯಿ ಧೋರಣೆ ತೋರ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ನಾಗಣ್ಣ ಆರೋಪಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರ ಬಂದು ಕೊರಟಗೆರೆ, ಈ ಪೂರ್ವರ ಹೋಬಳಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಇರೋದು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟಿದ್ದು, ನಾವು ಮಂತ್ರಿಗಳನ್ನ ದೂಷಣೆ ಮಾಡೋಕೆ ಹೋಗ್ತಾ ಇಲ್ಲ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಈ ತಾಲೂಕಲ್ಲಿ ಏನಿದ್ದಾರೆ ಎಲ್ಲ ಸ್ತರದ ಅಧಿಕಾರಿಗಳು ಈ ಹೋಬಳಿನ ಮಲತಾಯಿ ಧಾರಣೆ ತೋರ್ತಿದ್ದಾರೆ. ಅದೇ ಮಧುಗಿರಿ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಆದರೆ 2 ಗಂಟೆ ಒಳಗಡೆ ಅಲ್ಲಿ ಸ್ಪಂದಿಸ್ತಾರೆ.
ಈಗ ನಮ್ಮ ಉಪವಿಭಾಗಾಧಿಕಾರಿಗಳು ಇಷ್ಟೆಲ್ಲ ತೊಂದರೆ ಆಗಿದೆ, ಕಂದಾಯ ಇಲಾಖೆಯವ್ರನ್ನ ಮಾಹಿತಿ ಕೊಟ್ಟರು ಕೂಡ ಇಲ್ಲಿ ಸ್ಪಂದಿಸಿಲ್ಲ, ಕೊಡಗಿನಲ್ಲಿದ್ದೀವಿ ಅಂತಾರೆ. ಯಾಕಿಂತ ಮಲತಾಯ ಧೋರಣೆ ಮಾಡ್ತಾರೆ? ಪ್ರತಿಯೊಂದು ವಿಷಯದಲ್ಲೂ ಹಂಗೇನೆ, ಯಾವುದೇ ಒಂದು ಅನುದಾನ ಬರಲಿ, ಅಭಿವೃದ್ಧಿ ಬರಲಿ, ಏನೇ ಆದರೂ ಕೂಡ ಪುರ್ವರ ಹೋಬಳಿನ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ದಯಮಾಡಿ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು, ಕೂಡಲೇ ಗಮನ ಹರಿಸಿ ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾರಂಥ ಅನ್ಯಾಯದ ಬಗ್ಗೆ ತಾವು ದಯಮಾಡಿ ಗಮನ ಹರಿಸಿ ಇದ್ರ ಬಗ್ಗೆ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಮಂತ್ರಿಗಳಲ್ಲೂ ಮನವಿ ಮಾಡ್ತೀವಿ. ಕಾಲುವೆನ ತೆಗೆಸಿ ಶಾಶ್ವತ ಪರಿಹಾರವನ್ನು ಗ್ರಾಮಸ್ಥರಿಗೆ ಅನುಕೂಲ ಮಾಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ನಿಮ್ಮ ಮನೆ ಯಾವುದು? ರಾತ್ರಿ ಸುರಿದ ರಭಸದ ಮಳೆಗೆ ಕೊರಟಗೆರೆ ಪಟ್ಟಣದ ಜನತೆ ನಲುಗಿ ಹೋಗಿದ್ದಾರೆ. ಈ ಭಾಗದ ಮನೆಗಳಿಗೆ ಚರಂಡಿ ನೀರು ನುಗ್ಗಿದ ಪರಿಣಾಮ ಜನರು ಕಂಗಾಲಾಗಿದ್ದಾರೆ. ಕೊರಟಗೆರೆ ಪಟ್ಟಣದ ಮನೆಗಳಿಗೆ ತಡರಾತ್ರಿ ಸುರಿದ ಮಳೆಯಿಂದಾಗಿ 75ಕ್ಕೂ ಅಧಿಕ ಬಡವರ ಮನೆಗಳಿಗೆ ನೀರು ನುಗ್ಗಿದೆ. ರಾಜಕಾಲುವೆ ಮತ್ತು ಚರಂಡಿ ಮುಚ್ಚಿರುವ ಪರಿಣಾಮ ಅಂಗಡಿ ಮತ್ತು ಮನೆಗಳಿಗೆ ಸರಾಗವಾಗಿ ಚರಂಡಿ ನೀರು ಹರಿದು ಜಲಾವೃತಗೊಂಡಿದೆ. ಬಡವರ ಮನೆಗಳಲ್ಲಿ ಇದ್ದ ಲಕ್ಷಾಂತರ ಮೌಲ್ಯದ ದವಸ ಧಾನ್ಯ, ಪೀಠೋಪಕರಣ ಮತ್ತು ಬಟ್ಟೆ ಬರೆ ನೀರು ಪಾಲಾಗಿದೆ. ಕೆರೆಯಾದಂತಹ ಕೊರಟಗೆರೆ ಪಟ್ಟಣದ ಹೂರ್ಡಗೆರೆ ಕ್ರಾಸ್ ಮತ್ತು ಶಿವಗಂಗಾ ಚಿತ್ರಮಂದಿರದ ಬಳಿಯ ರಸ್ತೆಗಳು ಮಳೆ ನೀರು ರಭಸವಾಗಿ ಸೇತುವೆ ಮತ್ತು ರಸ್ತೆಯ ಮೇಲೆ ಹರಿದ ಪರಿಣಾಮ ವಾಹನ ಸಂಚಾರ ರಾತ್ರಿಯಿಡೀ ಸ್ಥಗಿತಗೊಂಡಿತ್ತು. ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ರಾತ್ರಿಯಿಡೀ ಅಗ್ನಿಶಾಮಕ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಭಾರಿ ಮಳೆಯಿಂದ ನಗರದಲ್ಲಿ ಪಟ್ಟಣದಲ್ಲಿ ಆ್ಯಕ್ಚುಲಿ ಎಲ್ಲ ಡ್ರೈನ್ ತುಂಬಿ ಹಾಗೂ ಇಲ್ಲಿ ಇರ್ತಕ್ಕಂಥ ಗೌಡನ ಕೆರೆ ಹಾಗೂ ಜಂಪೆನಹಳ್ಳಿ ಕೆರೆಗಳು ತುಂಬಿ ನಗರದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ನೀರು ನುಗ್ಗಿರೋದು ಕಂಡು ಬಂದಿರುತ್ತೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಹರಿವಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ. ಈಗ ಸ್ವಲ್ಪ ಇಳಿದಿದೆ, ನೀರಿನ ಪ್ರಮಾಣ ಕೂಡ ಇಳಿದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಹಾಗೂ ಈ ಕೆರೆ ಏನು ಗೌಡನ ಕೆರೆ ಆಗಿರ್ಬೋದು, ಕೆಂಪೇನಹಳ್ಳಿ ಕೆರೆ ಆಗಿರ್ಬೋದು, ಎರಡೂ ಕೂಡ ಕೋಡಿ ಹರಿದು ನೀರು ಈ ಟೌನಲ್ಲೆಲ್ಲ ನುಗ್ಗಿದೆ ಅಂತೇಳಿ ಜನರು ಹೇಳ್ತಿದ್ದಾರೆ. ಫೈರ್ ಆ್ಯಂಡ್ ಎಮರ್ಜೆನ್ಸಿ ಅಗ್ನಿಶಾಮಕ ದಳದವರು ಇದ್ದಾರೆ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರು ಇದ್ದಾರೆ, ಬೆಸ್ಕಾಂ ಅವರು ಇದ್ದಾರೆ, ಹಾಗೂ ನಮ್ಮ ಕಂದಾಯ ಇಲಾಖೆಯ ನೌಕರರು ಕೂಡ ಇದ್ದಾರೆ. ಸೊ ಇದರಿಂದ ಈಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದನೇ ಅದನ್ನು ಏನು ತುಟ್ಟು ಏನು ಯಾವುದು ದುರಸ್ತಿ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡು ಜನರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದಂತೆ ಶ್ರಮ ವಹಿಸ್ತೀವಿ. ಅದೇ ರೀತಿಯಾಗಿ ಜನರು ಕೂಡ ಈಗೇನು ನಾವು ಮೂಡಿಗೆರೆ ಕ್ರಾಸಲ್ಲಿ ನಮ್ಮ ನಗರಕ್ಕೆ ಪಟ್ಟಣಕ್ಕೆ ಬರ್ತಕ್ಕಂಥ ನೀರಿನ ಪೈಪ್ ಲೈನ್ಗಳು ಕೂಡ ಹಾಳಾಗಿದ್ದಾವೆ. ಸ್ವಲ್ಪ ನೀರಿನ ಸರಬರಾಜು ಸ್ವಲ್ಪ ವ್ಯತ್ಯಯ ಆಗ್ಬೋದು, ಅದನ್ನು ಎಲ್ಲರೂ ಕೂಡ ನಾವು ಅಗತ್ಯ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿ ಕ್ರಮ ಕೈಗೊಂಡಿದ್ದೇವೆ. ಇನ್ನಾದರೂ ಆ ಭಾಗದ ಜನಪ್ರತಿನಿಧಿಗಳು ರಾಜಕಾಲುವೆ ಮತ್ತು ಚರಂಡಿ ಅಗಲೀಕರಣ ಮಾಡುತ್ತಾರಾ, ಅಲ್ಲಿನ ಸಮಸ್ಯೆಗೆ ಮುಕ್ತಿ ಕೊಡುತ್ತಾರಾ, ಕಾದು ನೋಡಬೇಕಿದೆ. ಕೋಲಾರದಲ್ಲಿ ಆಗಸ್ಟ್ 14ರಂದು ನಡೆದ ಶಿಕ್ಷಕಿಯ ಕೊಲೆ ಪ್ರಕರಣ ಭೇದಿಸುವಲ್ಲಿ ವಿಶೇಷ ತಂಡದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆಗೈದ 6 ಮಂದಿ ಸಮೇತ ಒಟ್ಟು 8 ಆರೋಪಿಗಳು ಬಂಧನವಾಗಿದ್ದು ಸಿನಿಮಾ ಸ್ಟೈಲ್ನಲ್ಲಿ ಮನೆ ಕಬ್ಜಾ ಮಾಡಲು ಹೋಗಿದ್ದ ಹಂತಕರು ಕೊಲೆಗೆ ನೀಡಿದ ಕಾರಣ ಬೆಚ್ಚಿ ಬೀಳಿಸುವಂತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಆಗಸ್ಟ್ 14ರಂದು ನಡೆದ ಶಿಕ್ಷಕಿ ದಿವ್ಯಶ್ರೀ ಕೊಲೆಯಿಂದಾಗಿ ಮುಳಬಾಗಿಲು ನಗರದಲ್ಲಿ ಭಯಭೀತ ವಾತಾವರಣ ನಿರ್ಮಾಣವಾಗಿತ್ತು. ಮೃತ ದಿವ್ಯಶ್ರೀ ಕೊಲೆ ಆರೋಪಿಗಳ ಪತ್ತೆಗೆ 4 ವಿಶೇಷ ತಂಡ ರಚಿಸಲಾಗಿತ್ತು. ಕೊಲೆ ಆರೋಪಿಗಳ ಜಾಡು ಬೆನ್ನು ಹತ್ತಿದ ಪೊಲೀಸರಿಗೆ ಮೊದಲೇ ಮಾಹಿತಿ ಸಿಕ್ಕಂತೆ ಅದೊಂದು ಪಕ್ಕ ಪ್ರೀಪ್ಲಾನ್ ಮರ್ಡರ್ ಅಂತಲೇ ಹೇಳಲಾಗಿತ್ತು. ಆದರೆ ಪೊಲೀಸರ ತನಿಖೆಯಿಂದ ಬೆಚ್ಚಿ ಬೀಳಿಸುವಂತಹ ಕಾರಣಗಳು ಬೆಳಕಿಗೆ ಬಂದದ್ದು ಯುವಕರು ಆಸ್ತಿ ಆಸೆಗೆ ಅಮಾಯಕ ಜೀವವೊಂದು ಬಲಿಯಾಗಿರೋದು ಬೆಳಕಿಗೆ ಬಂದಿದೆ. ಹೌದು, ಕೊಲೆಗೆ ಆರೋಪಿಗಳು ಹೇಳಿರೋ ಕಾರಣ ಕೇಳೋಕೆ ಒಂದು ಸಿಲ್ಲಿ ರೀಸನ್ ಅನ್ಸಿದ್ರು, ಈ ಆರೋಪಿಗಳು ಪೊಲೀಸರ ತನಿಖೆಯಲ್ಲಿ ಹೇಳಿರೋದು ಮೇಲ್ನೋಟಕ್ಕೆ ನಗು ತರಿಸುವಂತಿದೆ. ಸುಂಕು ಲೇಔಟ್ನಲ್ಲಿ ವಾಸವಿರೋ ಪದ್ಮನಾಭ್ ಹಾಗೂ ದಿವ್ಯಶ್ರೀ ದಂಪತಿಗಳು ಕೋಟಿ ಕೋಟಿ ಬೆಲೆ ಬಾಳುವ ಬಂಗಲೆಯಲ್ಲಿ ವಾಸವಿದ್ದಾರೆ.
ನೋಡಿ, ಇದೇ ಬಂಗಲೆಯ ಮೇಲೆಯೇ ರಂಜಿತ್ ಎನ್ನುವ ಮಾಸ್ಟರ್ ಮೈಂಡ್ ಕಣ್ಣು ಬಿದ್ದಿತು. ಕಳೆದ 2 ತಿಂಗಳ ಹಿಂದೆ ದಿವ್ಯಶ್ರೀ ಮನೆಗೆ ನೀರಿನ ಕ್ಯಾನ್ ಡೆಲಿವರಿ ನೀಡಲು ಬಂದಿದ್ದ ಆರೋಪಿ ರಂಜಿತ್ ಆಗಲೇ ಆ ಬಂಗಲೆ ಮೇಲೆ ಆಸೆಯಿಂದ ಆ ಬಗ್ಗೆ ವಿಚಾರಿಸಿದ್ದಾನೆ. ಈ ಮನೆ ಎಷ್ಟು ಬೆಲೆ ಬಾಳುತ್ತೆ, ಏನೆಲ್ಲ ಇಂಟೀರಿಯರ್ ಹಾಕಿಸಿದ್ದೀರಾ ಅಂತ ಮಾಲೀಕರಾದ ಪದ್ಮನಾಭರಿಗೆ ಕೇಳಿದ್ದಾನೆ. ಆದರೆ ಇದಕ್ಕೆ ಮಾಹಿತಿಯನ್ನು ಹಂಚಿಕೊಳ್ಳದ ಪದ್ಮನಾಭ್ ಏನೋ ಒಂದು ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಬಳಿಕ ದಿವ್ಯಶ್ರೀ ಅವರಿಗೆ ಕರೆ ಮಾಡಿದ ಆರೋಪಿ, ನಿಮ್ಮ ಮನೆ ನಮಗೆ ಕೊಡಿ, ಹಣ ಕೊಟ್ಟು ಖರೀದಿ ಮಾಡ್ತೇವೆ ಅಂತ ಧಮಕಿ ಹಾಕಿದ್ದಾನೆ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸದ ಆರೋಪಿಗಳು ಸಿನಿಮಾ ಸ್ಟೈಲ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಮನೆ ಬರೆದುಕೊಡುವಂತೆ ಆಗಸ್ಟ್ 14ರಂದು ಮನೆಗೆ ಬಂದು ಎಚ್ಚರಿಸಿದ್ದಾರೆ. ಅಂದು ಶಿಕ್ಷಕಿ ದಿವ್ಯಶ್ರೀ ವಾಸವಿದ್ದ ಮನೆಗೆ ತೆರಳಿದ್ದ 6 ಮಂದಿ ಆರೋಪಿಗಳು ಮನೆ ಬರೆದುಕೊಡುವಂತೆ ಧಮಕಿ ಹಾಕಿದರು. ಇದಕ್ಕೆ ಶಿಕ್ಷಕಿ ಒಪ್ಪದಕ್ಕೆ ಕೆರಳಿದ್ದ ಆರೋಪಿಗಳು ದಿವ್ಯಶ್ರೀ ಕತ್ತನ್ನ ಕೊಯ್ದು ಸ್ಥಳದಿಂದ ಪರಾರಿಯಾಗಿದ್ರು. ಕೊಲೆ ನಂತರ ತಿರುಪತಿಗೆ ತೆರಳಿದ್ದ 6 ಆರೋಪಿಗಳನ್ನ ಮುಳಬಾಗಿಲು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮುಳಬಾಗಿಲು ಟೌನ್ ಸುಂಕೋಲೆ ಔಟಲ್ಲಿ 14ನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವ್ರದ್ದು ಮರ್ಡರ್ ಆಗಿತ್ತು. ಮನೆ ಒಳಗೇನೆ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು. ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು 7 ಜನವನ್ನು ದಸ್ತಗಿರಿ ಮಾಡಿದ್ವಿ. ಇದರಲ್ಲಿ 3 ಜನ ಬಂದುಬಿಟ್ಟು ರಂಜಿತ್, ಆಮೇಲೆ 2ನೇವನು ಬಂದುಬಿಟ್ಟು ಯುವರಾಜ್, 3ನೇವನು ಬಂದುಬಿಟ್ಟು ಶಾಹಿದ್ ಪಾಷ, ಇನ್ನು 4 ಜನ ಅಪ್ರಾಪ್ತರಾಗಿರ್ತಾರೆ. ಸೊ ಈ ಟೋಟಲಾಗಿ 7 ಜನನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ. ನಮಗೆ ಇದರಲ್ಲಿ ಕಾರ್ಯಾಚರಣೆ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದರೆ, ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ. ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ. ಅವನು ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ. ಅದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲವನ್ನೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ. ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ, ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್. ಒಟ್ಟಿನಲ್ಲಿ ಬಂಗಲೆಯ ಆಸೆಯಿಂದ ಮನೆ ಬರೆದುಕೊಡಿ ಅಂತ ಪದ್ಮನಾಭ್ ದಿವ್ಯಶ್ರೀ ದಂಪತಿಗಳ ಬೆನ್ನು ಬೆದ್ದ ರಂಜಿತ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿ ತಪ್ಪೊಪ್ಪಿಕೊಂಡಿದ್ದಾರೆ. ಯಾರದ್ದು ಆಸೆಗೆ ಕಾಲೇಜು ವಿದ್ಯಾರ್ಥಿಗಳು ಜೈಲು ಪಾಲಾಗಿ ತಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟುಕೊಂಡಂತಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಸೋಮಲಾಪುರದ ರೈತ ಹಿತಾಸಕ್ತಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅನಲಿಂಗಪ್ಪ ಮಾತನಾಡಿ, ರೈತರು ತಾಳ್ಮೆಯಿಂದ ಇದ್ದರೆ ಕೊಬ್ಬರಿ ಬೆಲೆ 18,000-20,000 ತಲುಪುತ್ತದೆ. ತಿಪ್ಟೂರು ಮಾರುಕಟ್ಟೆಯನ್ನು ಕೆಲವೇ ಕೆಲವು ಉತ್ತರ ಭಾರತದ ವರ್ತಕರು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿರುವುದರಿಂದ ಕೊಬ್ಬರಿ ಬೆಲೆಯು ಪಾತಾಳಕ್ಕೆ ಕುಸಿಯಲು ಕಾರಣವಾಗಿದೆ. ತಿಪ್ಟೂರಿನ ಕೊಬ್ಬರಿ ಟೆಂಡರ್ ವ್ಯವಸ್ಥೆ ಪಾರದರ್ಶಕವಾಗಿರದೆ ಕೆಲವು ವ್ಯಕ್ತಿಗಳು ಟೆಂಡರ್ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿದ್ದಾರೆ. ಇದರಿಂದ ರೈತರಿಗೆ ನಷ್ಟವಾಗಿ ಅತಂತ್ರ ಸ್ಥಿತಿಯಲ್ಲಿ ಇರುವಂತಾಗಿದೆ. ಹಂತ ಹಂತವಾಗಿ ತೆಂಗು ಬೆಲೆ ಕಡಿಮೆಯಾಗ್ತಿದ್ದು ಮುಂದಿನ ದಿನಗಳಲ್ಲಿ ಕೊಬ್ಬರಿ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳಿದ್ದು ರೈತರು ಕೊಬ್ಬರಿಯನ್ನು ಒಂದೇ ಬಾರಿ ಮಾರುವ ಬದಲು ಅವಶ್ಯಕತೆ ಇರುವಷ್ಟು ಕೊಬ್ಬರಿ ಮಾಡಿ ಉಳಿಕೆ ಕೊಬ್ಬರಿಯನ್ನ ಉಳಿಸಿ ಅಂತ ತಿಳಿಸಿದ್ರು. 10,500 metric ton ಕೊಬ್ಬರಿಯನ್ನ ಮತ್ತೆ ಕೊಳ್ಳೋದಕ್ಕೆ ಆದೇಶವನ್ನು ಪಾಸ್ ಮಾಡಿದ್ದಾರೆ. ಅದು ಮುಂದಿನ ವಾರದಲ್ಲಿ ಪ್ರಾರಂಭ ಆಗುತ್ತೆ. 10,500 metric ton ಕೊಬ್ಬರಿಯನ್ನ ಕೊಳ್ಳೋದಕ್ಕೆ ಶುರುವಾದ ನಫೆಡ್ ಅಲ್ಲಿ ಮಾರ್ಕೆಟ್ಗೆ ಕೊಬ್ಬರಿ ಒಂದು ಸ್ವಲ್ಪ ಸಿಗೋದಿಲ್ಲ. 24ನೇ ಸಾಲಿನಲ್ಲಿ ಕೊಬ್ಬರಿಯ ಇಳುವರಿ ತುಂಬಾ ಕಡಿಮೆ ಇದೆ. ತೆಂಗಿನ ಬೆಳೆ ಇಳುವರಿ ಇದ್ದಿದ್ದರಿಂದ ತುಂಬಾ ಕಡಿಮೆ ಇದೆ. ಹಾಗಾಗಿ ಕೇವಲ 15 ದಿವಸದಲ್ಲಿ 2,145 ರೂಪಾಯಿ ಜಾಸ್ತಿ ಆಗಿದೆ. 3ನೇ ತಾರೀಕು 8ನೇ ತಿಂಗಳ ಆಗಸ್ಟ್ 3ನೇ ತಾರೀಕು ಇದ್ದಂಥದ್ದು ಕೊಬ್ಬರಿ ಬೆಲೆ 9,555 ರೂಪಾಯಿ. ಮೊನ್ನೆ 17ನೇ ತಾರೀಕು ಆಗಿರ್ತಕ್ಕಂಥದ್ದು 11,700 ರೂಪಾಯಿ. ಅಂದರೆ ಕೇವಲ 14 ದಿವಸದಲ್ಲಿ 2,145 ರೂಪಾಯಿ ಜಾಸ್ತಿ ಆಗಿದೆ. ಹಾಗಾಗಿ ನಾವು ರೈತರುಗಳಿಗೆ ಏನಂತ ಹೇಳಿದರೆ, ಈ ವರ್ಷ ನಮ್ಮಲ್ಲಿ ಬೆಳೆ ಕಡಿಮೆ ಇರೋದ್ರಿಂದ ಉತ್ತರ ಭಾರತದಲ್ಲಿ ಕೊಬ್ಬರಿ ಸೀಸನ್ ಈಗಿಂದ ಪ್ರಾರಂಭ ಆಗುತ್ತೆ. ರಕ್ಷಾಬಂಧನ ಪ್ರಾರಂಭ ಆದಮೇಲೆ ಉತ್ತರ ಭಾರತದಲ್ಲಿ ದೀಪಾವಳಿಗಳಿಗೂ ಕೂಡ ಈ ಕೊಬ್ಬರಿಯನ್ನು, ಕರ್ನಾಟಕದ ಏನು ಉಂಡೆ ಕೊಬ್ಬರಿ ಇದೆ, ಈ ಕೊಬ್ಬರಿಯನ್ನು ತಿನ್ನೋದಕ್ಕೆ ಬಳಸ್ತಾರೆ. ಉದಾಹರಣೆಗೆ ನಮ್ಮಲ್ಲಿ ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆದಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆ ಜೊತೆಗೆ ಹಣ್ಣನ್ನು ಇಟ್ಕೊಳ್ಳೋದು ನಮ್ಮಲ್ಲಿ ಪದ್ಧತಿ. ಆದರೆ ಉತ್ತರ ಭಾರತದಲ್ಲಿ ಉಂಡೆ ಕೊಬ್ಬರಿಯನ್ನು ಅರಿಶಿನ ಕುಂಕುಮಕ್ಕೆ ಕರೆದಂಥ ಸಂದರ್ಭದಲ್ಲಿ ಇಟ್ಕೊಳ್ಳುವಂಥ ಪದ್ಧತಿ ಇದೆ.
ಅಂದ್ರೆ ಎಂತ ಬಡತನದ ಒಬ್ಬ ಕೂಲಿ ಕಾರ್ಮಿಕನ ಮನೆಯಲ್ಲೂ ಕೂಡ ಉತ್ತರ ಭಾರತದಲ್ಲಿ ಈ ಸಂದರ್ಭದಲ್ಲಿ 2-3 kg-4 kg ಕೊಬ್ಬರಿಯನ್ನು ಕೊಡ್ತಾ ಇರ್ತಾರೆ. ಉಂಡೆ ಕೊಬ್ಬರಿಯನ್ನು, ಅದು ಕರ್ನಾಟಕದ ಈ ಏನು ಪ್ರಸಿದ್ಧ ಕೊಬ್ಬರಿ ಇದೆ, ಈ ಕೊಬ್ಬರಿಯನ್ನು ಕೊಡ್ತಾರೆ. ಅಂದ್ರೆ ಅರಿಶಿನ ಕುಂಕುಮಕ್ಕೆ ಉಂಡೆ ಕೊಬ್ಬರಿ ಇಟ್ಕೊಡೋ ಸಂಪ್ರದಾಯ ಅಲ್ಲಿ. ಇದು ದೀಪಾವಳಿವರೆಗೂ ಕೂಡ ನಡೆಯುತ್ತೆ. ಹೀಗಾಗಿ ಏನಾಗಿದೆ, ನಮ್ಮ ಕೊಬ್ಬರಿಗೆ ಈಗ ಬೆಲೆ ಪರೀಕ್ಷಿತವಾಗಿದೆ. ಅಂದ್ರೆ ಕಳೆದ ವಾರ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಆದೇಶಿಸಿದಂತೆ 10.500 ಮೆಟ್ರಿಕ್ ಟನ್ ಕೊಬ್ಬರಿಯನ್ನು ನೆಫೆಡ್ನಲ್ಲಿ ಬರುವ ತಿಂಗಳು ಖರೀದಿಸಲು ಪ್ರಾರಂಭಿಸಿರುವುದರಿಂದ ಮಂಡಿ ವರ್ತಕರು ಕೇವಲ ಒಂದೇ ವಾರದಲ್ಲಿ ಕೊಬ್ಬರಿ ಬೆಲೆಗೆ 2,000 ಹೆಚ್ಚಿಸಿ ರೈತರಿಂದ ಕೊಬ್ಬರಿ ಕೊಳ್ಳಲು ಮುಂದಾಗಿದ್ದಾರೆ. ಫಸಲು ಸಹ ಕುಸಿಯುತ್ತಿದ್ದು ಕೊಬ್ಬರಿಗೆ ಬಂಗಾರ ಬೆಲೆ ಬರುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ನಟರಾಜು, ಬಾಲಕೃಷ್ಣ, ನಾಗರಾಜು, ಪುನೀತ್, ಸೋಮಣ್ಣ ಹಾಗೂ ಇತರರು ಹಾಜರಿದ್ದರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜಯಂತಿಯನ್ನ ಆಚರಿಸಲಾಯಿತು. ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ರಾಜ್ಯ ಕಂಡ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರು. ಇಂದಿನ ಜನಪ್ರತಿನಿಧಿಗಳು ಅರಸು ಅವರ ಆದರ್ಶವನ್ನು ಗುರಿಯಾಗಿ ಇಟ್ಟುಕೊಂಡು ಅಧಿಕಾರ ನಡೆಸುವ ಅವಶ್ಯಕತೆ ಇದೆ. ಭೂ ಸುಧಾರಣೆಗೆ ಕಾರಣಭೂತರಾದ ಮಹಾನ್ ನಾಯಕರು, 2 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದವರು. ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆಯಾಗಿತ್ತು. ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿ ಮಂಡಲವನ್ನು ರಚಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗ ರಚಿಸದಿದ್ದರೆ ಎಂದಿಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಗ್ತಿರಲಿಲ್ಲ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಶಶಿಕಲಾ, ತಾಲೂಕು ಪಂಚಾಯತಿ ಇಒ ಶಿವಪ್ರಕಾಶ್, ಉಪನ್ಯಾಸಕ ನರಸಿಂಹಮೂರ್ತಿ, ಬಿಇಒ ಲೇಪಾಕ್ಷಯ್ಯ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಜಗದೀಶ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಪವಿತ್ರ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಸುತ್ತಮುತ್ತ ಸತತವಾಗಿ ಸುರಿದ ಭಾರೀ ಮಳೆಯ ಹಿನ್ನೆಲೆ ಅಕ್ಷರಶಃ ರಸ್ತೆಗಳು ಕೆರೆಕುಂಟೆಗಳಾಗಿ ನಿರ್ಮಾಣವಾಗಿದ್ದು ಜಲಾವೃತವಾದ ರಸ್ತೆಗಳಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು. ದೇವನಹಳ್ಳಿ ಮತ್ತು ವಿಜಯಪುರ ಪಟ್ಟಣಗಳಲ್ಲಿ ರಸ್ತೆ ದುರಸ್ತಿಯ ಬಗ್ಗೆ ಯಾವ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ಳದೆ ಜಾಣ ಕುರುಡುತನ ತೋರಿ ಕೈಚೆಲ್ಲಿ ಕುಳಿತುಕೊಂಡಿದ್ದಾರೆ. ಇದರಿಂದ ಸಾರ್ವಜನಿಕರು ಹಿಡಿಶಾಪ ಹಾಕಿ ಪ್ರತಿದಿನ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ ಬಳಿ 1 ಅಡಿಗೂ ಹೆಚ್ಚು ನಿಂತಿರುವ ನೀರು, ಅರ್ಧದಲ್ಲೇ ಕೆಟ್ಟು ನಿಂತ ದ್ವಿಚಕ್ರ ವಾಹನಗಳು, ಕೆಟ್ಟ ದ್ವಿಚಕ್ರ ವಾಹನಗಳನ್ನು ತಳ್ಳಿಕೊಂಡು ಬರ್ತಿರುವ ಬೈಕ್ ಸವಾರರು, ಬಸ್ ಹತ್ತಲು ಶಾಲಾ ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಮಕ್ಕಳ ಪರದಾಟ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜವಾರ ನಾಗರಾಜ್ ಮಾತನಾಡಿ, ದೇವನಹಳ್ಳಿ ಮೀಸಲು ಕ್ಷೇತ್ರವಾಗಿದ್ದು ಇಲ್ಲಿ ಆಯ್ಕೆಯಾಗಿ ಬರುವ ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿಯ ಇಚ್ಛಾಶಕ್ತಿ ಕೊರತೆಯೂ ಇಲ್ಲ. ಬೇಜವಾಬ್ದಾರಿತನವ ಯಕ್ಷ ಪ್ರಶ್ನೆಯಾಗಿದೆ.
ಶಾಸಕರಿಗೆ ಈ ಸಮಸ್ಯೆಯ ಅರಿವಿಲ್ಲ, ಅದಕ್ಕೆ ಶಾಶ್ವತ ಪರಿಹಾರ ಕೊಡಲು ವಿಫಲರಾಗ್ತಾರ. ರಸ್ತೆ ರಾಜಕಾಲುವೆ ಒತ್ತುವರಿಗಳನ್ನು ತೆರವುಗೊಳಿಸಿದ್ರೆ ಈ ಪರಿಸ್ಥಿತಿ ಎದುರಾಗದು. ತಮ್ಮ ಹಿಂಬಾಲಕರಿಗೆ ಅನುಕೂಲಕರವಾದ ಕೆಲಸ ಮಾಡ್ತಿದ್ದಾರೆ ವಿನಃ ಸಾರ್ವಜನಿಕರ ಹಿತ ಕಾಯುವಲ್ಲಿ ಹಿಂದುಳಿದಿದ್ದಾರೆ ಅಂತ ಕಿಡಿಕಾರಿದ್ರು. ತಾಲೂಕಿನ ವ್ಯಾಪ್ತಿಯಲ್ಲಿ ಆಯ್ಕೆಯಾದಂತಹ ಯಾವುದೇ ಒಬ್ಬ ಜನಪ್ರತಿನಿಧಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನು ಮಾಡದೆ ತನ್ನ ಹಿಂಬಾಲಕರಿಗೆ ಏನೇನು ಅನುಕೂಲ ಆಗುತ್ತೆ ಅವುಗಳನ್ನು ಮಾಡಿಕೊಡುವುದಕ್ಕೆ ಮಾತ್ರ ಗೆಲ್ತಾ ಇದ್ದಾರೆ. ನಮ್ಮ ತಾಲೂಕು ಮೀಸಲು ಕ್ಷೇತ್ರದಲ್ಲಿ ನಾವು ಕಳೆದ 7-8 ವರ್ಷಗಳಿಂದ ಒತ್ತಡ ಮಾಡ್ಕೊಂಡು ಬರ್ತಾ ಇದೀವಿ ತಹಸೀಲ್ದಾರ್ ಕಡೆಯಿಂದ. ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಅನೇಕ ರಾಜಕಾಲುವೆಗಳು ಕಾಲುವೆಗಳು ಒತ್ತುವರಿಯಾಗಿದೆ. ಮೊದಲು ಒತ್ತುವರಿಯನ್ನು ತೆರವುಗೊಳಿಸಿದ್ರೆ ಮಾತ್ರ ನಮ್ಮಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲೋದಿಲ್ಲ, ರಸ್ತೆಗಳನ್ನ ಆಕ್ರಮಿಸ್ಕೊಂಡಿದ್ದಾರೆ. ರಾಜಕಾಲುವೆನೂ ಬಿಟ್ಟಿಲ್ಲ, ಕಲಾಬ್ ಜಾಗಗಳನ್ನು ಬಿಟ್ಟಿಲ್ಲ. ಮೊದಲು ಏನು ಕೆರೆಗಳಿಗೆ ಹೋಗುವಂತಹ ರಾಜಕಾಲುವೆಯನ್ನ ತೆರವುಗೊಳಿಸಿದ್ರೆ ನೀರು ಸರಾಗವಾಗಿ ಕೆರೆಗಳಿಗೆ ಹರ್ಕೊಂಡು ಹೋಗ್ತದೆ. ಆದ್ರೆ ನಮ್ಮ ತಾಲೂಕಿನಲ್ಲಿರುವ ಕೆಲ ಭ್ರಷ್ಟ ಅಧಿಕಾರಿಗಳಿಂದ ಗೆದ್ದ ಜನಪ್ರತಿನಿಧಿಗಳ ಕುಂಭಕ್ಕಿನಿಂದ ಇವತ್ತು ಕೂಡ ತಾಲೂಕಿನಲ್ಲಿ ರಾಜಕಾಲುವೆಗಳು ಒತ್ತುವರಿಯಾಗಿದೆ, ಅಲ್ಲಲ್ಲಿ ನೀರು ನಿಂತ್ಕೊಳ್ತಾ ಇದೆ, ರಸ್ತೆಗಳು ಕೆರೆಗಳಂತ ಆಗ್ತಾ ಇದೆ. ಇದಕ್ಕೆ ಬೇಜವಾಬ್ದಾರಿ ಮೂಲ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬೆಂಗಳೂರಿಗೆ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಗಳತಿ ದೂರದಲ್ಲಿರುವ ದೇವನಹಳ್ಳಿಯ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಪ್ರಾಮಾಣಿಕವಾಗಿ ನೀಡದಿದ್ರೆ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ನೀರು ತುಂಬಿ ಅವ್ಯವಸ್ಥೆ ಎಲ್ಲಿಯೂ ಎದುರಿಸುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ದೊರೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಕ್ಷಯ್, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಮತ್ತು ವಿಜಯಪುರ ಪುರಸಭೆ ಸಭಾಂಗಣದಲ್ಲಿ ದೇವರಾಜು ಅರಸುರವರ 109ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗಗಳ ನೇತಾರ ಪರಿವರ್ತನೆಯ ಹರಿಕಾರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜು ಅರಸು ಅವರ 109ನೇ ಜನ್ಮದಿನಾಚರಣೆಯನ್ನು ದೇವರಾಜ್ ಅರಸು ಅವರ ಭವನದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೆಯಲಾಗ್ತಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಕಾರಣೀಭೂತರಾದರು. ಇವರು ಭೂ ಸುಧಾರಣೆ ಮತ್ತು ಉಳುವವನೇ ಭೂಮಿ ಒಡೆಯ ಕಾನೂನುಗಳನ್ನು ಜಾರಿಗೆ ತಂದರು. ದೇವರಾಜ್ ಅರಸು ಅವರ ತಮ್ಮ ಕಟು ನಿರ್ಧಾರದಿಂದ ಮುಂದಿನ ಪೀಳಿಗೆಯ ಬದುಕಿನ ದೂರದೃಷ್ಟಿಯಿಂದ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟಿದ್ರು. ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಹಿಂದುಳಿದ ವರ್ಗಗಳ ಜೀವನ ಸುಧಾರಣೆಗೆ ಹಲವು ಯೋಜನೆಗಳು, ಸಾಲ ಸೌಲಭ್ಯಗಳು ನೀಡ್ತಿವೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುರಾಧ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ನಿರುಪಮ, ಮುಖಂಡರಾದ ಕೆಸಿ ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಆದರೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲದಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಎಂಬುದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಮೂಡುವ ಯಕ್ಷ ಪ್ರಶ್ನೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡು ಸಮಸ್ಯೆಗಳನ್ನು ಮುಂದಿಡ್ತಾರೆ. ಆದರೆ ತಾಲೂಕು ಕಚೇರಿಯಲ್ಲಿ 11 ಗಂಟೆಯಾದರೂ ಅಧಿಕಾರಿಗಳು ಕಾಣದಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ.
ಪ್ರತಿನಿತ್ಯ ಅಧಿಕಾರಿಗಳು ಸುಮಾರು ಒಂದು ಗಂಟೆಗೂ ಅಧಿಕ ಸಮಯ ತಡವಾಗಿ ಬರ್ತಾರೆ, ಆದರೆ ಮನೆಗೆ ಹೋಗಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ತೆರಳುತ್ತಾರೆ. ಏನಾದರೂ ಕೇಳಿದ್ರೆ ಟೈಮ್ ಆಗಿದೆ ನಾಳೆ ಬನ್ನಿ ಅಂತ ಏಕವಚನದಲ್ಲೇ ಮಾತನಾಡ್ತಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. 10:30 ಸಮಯಕ್ಕೆ ತಾಲೂಕು ಕಚೇರಿಗೆ ಬಂದ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಅಧಿಕಾರಿಗಳ ನಡತೆಗೆ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದರು. ಕೆಲವು ದಿನಗಳಿಂದ ಜಿಲ್ಲೆಯ ತಾಲೂಕುಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದೆ. ಅದರಂತೆ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಬಂದು ಎಸಿ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಪರಿಶೀಲನೆ ನಡೆಸಿದ್ದು ಬೆರಳೆಣಿಕೆಯಷ್ಟು ಮಾತ್ರ ಅಧಿಕಾರಿಗಳು ಕಂಡುಬಂದಿದ್ದು ಉಳಿದ ಅಧಿಕಾರಿಗಳು ಸಮಯಕ್ಕೆ ಬಂದಿಲ್ಲ. ಈಗಾಗಲೇ ಅವರ ವಿರುದ್ಧ ಶೋಕಾಸ್ ನೋಟಿಸನ್ನು ನೀಡಲಾಗಿದೆ. ಇದೇ ರೀತಿ ಮುಂದುವರೆದರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಜಿಲ್ಲಾ ಮಂತ್ರಿಗಳ ನಿರ್ದೇಶನದ ಮೇರೆಗೆ ಹಾಗೂ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕು ಕಚೇರಿಗಳು, ನಾಡು ಕಚೇರಿಗಳು, ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವಂಥ ಕಚೇರಿಗಳಿಗೆಲ್ಲ ಹೀಗೆ ಭೇಟಿ ಕೊಡ್ತಾ ಇದ್ದೀವಿ. ಕಳೆದ 10 ದಿವಸ ಹಿಂದೆ ಶಿಡ್ಲಘಟ್ಟ ತಾಲೂಕು ಕಚೇರಿಗೂ ಸಹ ಭೇಟಿ ನೀಡಿದ್ದೀವಿ. ಇವತ್ತು ತಾಲೂಕು ಕಚೇರಿ ಚಿಕ್ಕಬಳ್ಳಾಪುರ ಮತ್ತು ಎ ಸಿ ಕಚೇರಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ನಾನು 10 ಗಂಟೆಗೆ ಬಂದೆ, ಒಂದು 5-6 ಜನ ಕೆಲಸ ಮಾಡ್ತಿದ್ರು, ಮತ್ತು ರೆಕಾರ್ಡ್ ರೂಮ್ದು ಸಹ ಸ್ಕ್ಯಾನಿಂಗ್ ಎಲ್ಲ ನಡೀತಾ ಇದೆ, ಅದನ್ನು ಸಹ ಪರಿಶೀಲನೆ ಮಾಡಬೇಕಾಗಿತ್ತು, ಅದು ಸಹ ಕಾರ್ಯ ನಡೀತಾ ಇದೆ. ಆದರೆ ಕೆಲವು ಅಧಿಕಾರಿ ಮಿತ್ರರು ಇನ್ನೂ ಸ್ವಲ್ಪ ಕಚೇರಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ಸೊ ಅವ್ರಿಗೆ ಈಗಾಗಲೇ ನಾನು ನಿರ್ದೇಶನ ನೀಡಿದ್ದೀನಿ ಶೋಕಾಸ್ ನೋಟಿಸ್ ಕೊಡಿ ಅಂತ. ಮತ್ತು ಇದೇ ಥರ ವಿಳಂಬ ನಿರ್ಧರಿಸದೆ ಇದ್ದರೆ ಅವ್ರಿಗೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ನಾನು ಶಿಫಾರಸು ಮಾಡ್ತೇನೆ, ಮತ್ತು ಶಿಸ್ತು ಕ್ರಮವನ್ನು ಜರುಗಿಸ್ತೇನೆ. ಈಗ ಅದನ್ನೇ ನಾವು ಎಲ್ಲ ಸಹ ತಾಲೂಕು ಕಚೇರಿಗಳಲ್ಲಿ ಇ ಆಫೀಸ್ ಇಂಪ್ಲಿಮೆಂಟೇಷನ್ ಆಗಿದೆ. ಇ ಆಫೀಸ್ ಇಂಪ್ಲಿಮೆಂಟೇಷನ್ ಆದ ನಂತರ ಈಗ ಮೊದಲನೇ ಬಾರಿಗೆ ಜಿಲ್ಲಾಧಿಕಾರಿಗಳು ನಮ್ಮ ಡಿ ಸಿ ಆಫೀಸಲ್ಲಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಅಶಿಸ್ತಿಗೆ ಸಾರ್ವಜನಿಕರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಸಮಯಕ್ಕೆ ಹಾಜರಾಗ್ತಾರಾ ಇಲ್ಲವೋ ಕಾದು ನೋಡಬೇಕಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ದೇವರಾಜು ಅರಸು ಅವರ 109ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಆಶಯಗಳು, ಚಿಂತನೆಗಳು ಎಂದಿಗೂ ಮಾದರಿಯಾಗಿದೆ. ಹಿಂದುಳಿದ ಸಮುದಾಯಗಳ ಏಳಿಗೆ ಉದ್ದೇಶಕ್ಕೆ ಜಾರಿ ಮಾಡಿದ ಹಲವು ಯೋಜನೆಗಳಿಂದಾಗಿ ಶೋಷಿತ ಸಮುದಾಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಪ್ರಗತಿ ಪಥದತ್ತ ಸಾಗಲು ನೆರವಾಗಿದೆ. ಡಿ ದೇವರಾಜ್ ಅರಸು ಅವರ ರಾಜ್ಯ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು, ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆ, ರಾಜ್ಯದಲ್ಲಿ ಸುಧಾರಣೆಯನ್ನು ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿ ಮಂಡಲವನ್ನು ರಚಿಸಿದರು, ಉಳುವವನಿಗೆ ಭೂಮಿ, ಹಾವನೂರು ಆಯೋಗದಂತಹ ಅವರ ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಿಗುತ್ತಿದೆ ಅಂತ ತಿಳಿಸಿದರು. ನಮಗೋಸ್ಕರ ಒಂದು ಸಂವಿಧಾನವನ್ನು ಕರೆಸಿ ಎಲ್ಲರಿಗೂ ಕೂಡ ಒಂದು ರಿಸರ್ವೇಷನ್ ಅನ್ನು ಕ್ರಿಯೇಟ್ ಮಾಡಿದ್ರು. ಅದೇ ರೀತಿ ದೇವರಾಜ ಅರಸು ಇಲ್ಲಿ ಕೇವಲ ಒಂದು ಕೆಲವು ಸ್ಥಳಗಳಲ್ಲಿ ಹಿಂದುಳಿದಿಲ್ಲ, ಜನ ತುಂಬಾ ಸ್ಥಳಗಳಲ್ಲಿ ಎಕನಾಮಿಕಲಿ ಪೊಲಿಟಿಕಲಿ ಒಂದು ಹಿಂದುಳಿದಿದ್ದಾರೆ. ಅಂತ ಜನರಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರಿಸರ್ವೇಷನ್ ಅನ್ನು ತಂದು ಸಮಾನತೆಯನ್ನು ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ನಾವೇನು OBC ಅಂತ ಕರೀತೀವಿ, ಅದರ್ ಬ್ಯಾಕ್ಗ್ರೌಂಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳು ಅಂತ ನಮ್ಮಲ್ಲಿ ಕ್ಯಾಟಗರಿ 1, 2A, 2B, 3A, 3B ಅಂತ ವಿವಿಧ ಸ್ಥಳಗಳಲ್ಲಿ ಕೆಲವು ಜಾತಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ರಿಸರ್ವೇಷನ್ ಹಾಕೊಂಡು ಇವರು ಹಿಂಗೆ ಬಿಟ್ಟರೆ ಸಮಾಜದಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತಾರೆ, ಇವ್ರನ್ನ ಸಮಾಜದ ಮುಂದಿನ ಪಂಕ್ತಿಗೆ ತರಬೇಕು ಅಂದ್ರೆ ಇವರಿಗೆ ಒಂದು ರಿಸರ್ವೇಷನ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಅಂತ ಮನಗೊಂಡು ಆಗಿನ ಕಾಲದಲ್ಲೇ ನಮಗೋಸ್ಕರ ಒಂದು ಸುಧಾರಣೆಯನ್ನ ಮಾಡಿದ್ರು. ಅದೇ ರೀತಿ ಇವರ ಇನ್ನೊಂದು ಅತಿ ದೊಡ್ಡ ವಿಷನರಿ ಥಿಂಕಿಂಗ್ ಏನು ಅಂತಂದ್ರೆ, ನಾವೆಲ್ಲ ಈಗ ಭೂಮಿಗೆ ಬೆಲೆ ಜಾಸ್ತಿ ಇದೆ ಅಂತ ನಾವು ಈಗ ಅದ್ರ ಬಗ್ಗೆ ಜಾಸ್ತಿ ನಮಗೆ ಎಲ್ಲರಿಗೂ ಅರಿವಾಗ್ತಾರೆ. ಬಟ್ ಆಗ ಒಂದು ಏನು ಮಾಡೋದು, ಸುಮಾರು 30-40 ವರ್ಷದ ಹಿಂದೆ ಇದ್ರ ಬಗ್ಗೆ ಮನೆಕೊಂಡು ಯಾರಿಗೆ ಜಮೀನು ಸಿಗುತ್ತೋ ಅವನಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ, ಅವನ ಜೀವನೋಪಾಯಕ್ಕೆ ಒಂದು ಅನುಕೂಲ ಆಗುತ್ತೆ, ಅವನ ಸಂಸಾರ, ಅವನ ಮಕ್ಕಳು ಮರಿಗೆ ಒಂದು ಸುಭದ್ರವಾದಂತಹ ಆರ್ಥಿಕತೆಯ ಒಂದು ಬುನಾದಿ ಇರುತ್ತೆ ಅಂತ ಒಂದು ಮನಗೊಂಡು ಆಗಿನ ಕಾಲದಲ್ಲೇ ಭೂ ಸುಧಾರಣ ಕಾಯ್ದೆ ಅಂತ ಅವರು ತಂದು ಯಾರಿಗೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಯಾರು ಭೂಮಿನ ಉಳುಮೆ ಮಾಡ್ತಾ ಇದ್ದಾರೋ ಅವನೇ ನಿಜವಾದ ಒಡೆಯ. ನಮ್ಮ ಹೆಸರಲ್ಲಿ ಜಮೀನಿದ್ರೆ ಸಾಲದು, ಆ ಜಮೀನಿನ ಉಳುಕುತ್ತಿ ಬೆಳೆದು 4 ಜನಕ್ಕೆ ಸಮಾಜಕ್ಕೆ ಏನು ಒಂದು ಫಸಲು.
ಈ ಸಂದರ್ಭದಲ್ಲಿ ಇಒ ಎಸ್ ಆನಂದ್, ಪೌರಾಯುಕ್ತ ಜಿ ಎನ್ ಚಲಪತಿ, ಬಿಇಒ ಉಮಾದೇವಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಂಜುನಾಥ್, ವಿಸ್ತರಣಾ ಅಧಿಕಾರಿ ಬೇಬಿರಾಣಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿರುವ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸಮನ್ವಯ ಸಮಿತಿಯ ಕೇಂದ್ರ ಸಮಿತಿಯ ಅಧ್ಯಕ್ಷ ಡಿ ಶಿವಶಂಕರ್ ಮಾತನಾಡಿ, 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿರುವ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು. ಒಳಮೀಸಲಾತಿ ಕುರಿತಂತೆ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪನ್ನು ಜಾರಿಗೊಳಿಸುವ ಮುನ್ನ ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳ ಬಗ್ಗೆಯೂ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಆ ನಂತರ ಸುಪ್ರೀಂಕೋರ್ಟ್ನ ತೀರ್ಪಿನಂತೆ ಜಾರಿ ತರಬೇಕೆಂದರು. ಬಳಿಕ ಮಾತನಾಡಿ, ಹೊಸ ಪಿಂಚಣಿ ವ್ಯವಸ್ಥೆಯನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು ಹಾಗೂ ಹಾಲಿ ಇರುವ ವರ್ಗಾವಣೆ ನೀತಿಯನ್ನು ಬದಲಾಯಿಸುವುದು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಮೇಲಾಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಅವರಿಗೆ ಶೋಷಣೆಯಾಗದಂತೆ ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಎಲ್ಲ ಕಡೆ ಕಳೆದ 19 ವರ್ಷಗಳಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂತೆ ಎಸ್ಸಿಎಸ್ಟಿ ನೌಕರರೆಲ್ಲ ಒಂದೇ ವೇದಿಕೆಗೆ ತರುವಂತೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ಗೌತಮ ಬುದ್ಧರು, ವಿವೇಕಾನಂದರು ಈ ತರ ಮಹನೀಯರ ವಿಚಾರಗಳ ಅಡಿಯಲ್ಲಿ ಪ್ರಮುಖವಾಗಿ ಮೀಸಲಾತಿ ಪಡೆದಂತಹ ನೌಕರರಿಗೆ ಸಾಮಾಜಿಕ ಜವಾಬ್ದಾರಿ ಅರಿವನ್ನು ಉಂಟು ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕಳೆದ 19 ವರ್ಷದಿಂದ ನೌಕರರ ಮೂಲಭೂತ ಬೇಡಿಕೆಗಳ ಈಡೇರಿಕೆ ಹೋರಾಟ ಮಾಡೋದ್ರ ಜೊತೆಗೆ ಈ ನೊಂದ ನೌಕರರ ಚಿತ್ತ ಹಳ್ಳಿಗಳತ್ತ ಅನ್ನೋ ಒಂದು ಗೋಷ್ಠಿ ಇದ್ರೂ ಕೂಡ ಒಂಥರ ಪೇ ಬೇಕು ಸಿ ಬೇಕು ಗೋ ಬೇಕು ಟು ಸೊಸೈಟಿ ಅನ್ನೋ ತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪತ್ರಿಕಾಗೋಷ್ಠಿ ಇತ್ತು. ನಾವು ಪತ್ರಿಕಾಗೋಷ್ಠಿ ಇವತ್ತು ಕರೆದಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎಸ್ಸಿಎಸ್ಟಿ ನೌಕರಿದ್ದೀವಿ. ರಾಜ್ಯ ಸರ್ಕಾರದಲ್ಲೇ ಮಂಜೂರಾತಿ ಹುದ್ದೆಗಳು 775,000 ಹೆಚ್ಚಿದೆ ಸುಮಾರು. ಅದರಲ್ಲಿ ಭರ್ತಿ ಆಗಿರುವಂಥದ್ದು 520,000 ಚಿನ್ನೆ ಅಷ್ಟೇ ಸುಮಾರು ಅಂತದ್ದು ಪಕ್ಕ ಮ್ಯಾಥಮೆಟಿಕ್ ಅಲ್ಲ. ಮತ್ತೆ ಅದರೊಳಗಡೆ ಖಾಲಿ ಇರುವಂತದ್ದು 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಮತ್ತೆ ಇದರೊಳಗಡೆ 80,000 ಎಸ್ಸಿ ಸಮುದಾಯದ ನೌಕರಿ ಇದ್ದಾರೆ ಪರಿಚಯಾರ್ಥಿಯವರು, ಸುಮಾರು 25,000 ಪರಿಶಿಷ್ಟ ಪಂಗಡದ ನೌಕರಿ ಇವರೆಲ್ಲರೂ ಕೂಡ ಒಗ್ಗೂಡಿಸುವಂಥದ್ದು ಇವರೇ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಕೆಲಸವನ್ನ ಮಾಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿ. ಇನ್ನು ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ವಿಜಯ್, ಎಂಬಿ ಶಿವಕುಮಾರ್, ಆರ್ ಮೋಹನ್, ಅಶ್ವಿನಿ ಲಕ್ಷ್ಮಯ್ಯ, ಶ್ರೀನಿವಾಸ್, ಬಾಲು, ಪ್ರದೀಪ್, ಶಿವಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.